ಹಲೋ ಗೈಸ್, ವೆಲ್ಕಮ್ ಟು ಕೆಪಿಯೋ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೆ ಹೊರಟಿರುವಂಥದ್ದು D57 ಬಗ್ಗೆ, D56 ಬಗ್ಗೆ ಎಲ್ಲ, ಕಾಟೆರ ಅಪ್ಡೇಟ್ ಬಗ್ಗೆ ಎಲ್ಲ, ಅದ್ರದ್ದು ಆಲ್ರೆಡಿ ಎಷ್ಟು ಅಪ್ಡೇಟ್ ಕೊಡಬೇಕಾಗಿತ್ತು ನಾನು ಅದ್ರ ಬಗ್ಗೆ ಎಲ್ಲ ಕವರ್ ಮಾಡ್ಕೊಂಡಿದ್ದೀನಿ. ರೀಸೆಂಟ್ ವೀಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ D57 ಬಗ್ಗೆ ಏನು ಮಾತಾಡೋಕೆ ಕೊಟ್ಟಿದ್ದೀನಿ. ಯಾವುದೊಂದು ಅಪ್ಡೇಟ್ ಅಲ್ಲ, ರೀಸೆಂಟಾಗಿ ಬಂದಿರುವಂಥ Dboss ಪಿಕ್ಚರು ತುಂಬಾ ಟ್ರೆಂಡಿಂಗ್ ಆಗಿದೆ. D57ಗೆ ತುಂಬ ಹತ್ತಿರವಾಗಿರುವಂಥ ಪಿಕ್ಚರ್, ವೈಲ್ಡ್ ಲೈಫ್ ಸಿನಿಮಾಸ್ನ ತೆಗೆಯೋಕೆ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಏನು ಡೀಟೇಲಿಂಗ್ ಆಗಿ ನೀವು ಚೆಕ್ ಮಾಡಿ, ಇಲ್ಲೇ ನಿಮ್ಮ ಮುಂದುಗಡೆ ಬರ್ತಾ ಇದೆ ಈ ಒಂದು ಪಿಕ್ಚರ್ ಏನಿದೆ ನೋಡಿ, ಡೀಟೇಲಾಗಿ ಚೆಕ್ ಮಾಡ್ಕೊಂಡು ಯಾವ ರೇಂಜಿಗೆ ಕ್ಲಾಸಿಯಾಗಿ ಈ ಒಂದು ಪಿಕ್ಚರ್ ಇರುವಂಥದ್ದು ತುಂಬಾ ಖುಷಿಯಾಗುತ್ತೆ ಆಯಿತಾ. ಇದೊಂದು ಅಪ್ಡೇಟ್ ಏನೂ ಅಲ್ಲ, ಸುಮ್ಮನೆ ಒಂದು ಪಿಕ್ಚರ್ನ ರಿಲೀಸ್ ಮಾಡ್ತಾರೆ, ನಮಗೇನು ಗೊತ್ತಾಗಲ್ಲ ಅಂದ್ಕೊಂಡು. ವೈಲ್ಡ್ ಲೈಫ್ ಮ್ಯಾಟರ್ಸ್ ಅಂದರೆ ನೇಚರ್ ಲವ್ಸ್ ಅಂತ, ಆ ಒಂದು ದಿನ ಗ್ರೀನ್ ಡೇಸ್ ಅದು ಇದು ಅಂತ ಹೇಳ್ಕೊಂಡು ರಿಲೀಸ್ ಮಾಡ್ತಾರೆ ಸುಮ್ಮನೆ. ಆದರೆ ನಮಗೆ ಗೊತ್ತಿರುತ್ತೆ, ಇನ್ನರ್ ಫೀಲಿಂಗ್ ಇರುತ್ತೆ, ಏನಕ್ಕೋಸ್ಕರ ಈ ಥರ ಪಿಕ್ಚರ್ಸ್ನ ಹಾಕ್ತಿದ್ದಾರೆ ಅಂತ. ಇಷ್ಟೊಂದು ಕ್ಲಾಸಿ ಸಿನಿಮಾನ ಅಂದರೆ ಕ್ಲಾಸಿ ಒಂದು ಫೋಟೋನ ಯಾಕೆ ಹಾಕ್ತಿದ್ದಾರೆ ಅಂತ ನಮಗೆ ಮಾತ್ರ ಗೊತ್ತಿರುವಂಥದ್ದು. ಓನ್ಲಿ ಫ್ಯಾನ್ಸ್ ನೋಸ್ ದಟ್. ಹತ್ರದಲ್ಲಿ ಬರ್ತಿರುವಂಥ ಸಿನಿಮಾ ಯಾವುದಿದೆ ಅಂತ ಆಲ್ರೆಡಿ ಅಪ್ಡೇಟ್ ನಿಮಗೆ ಗೊತ್ತಿರುತ್ತೆ. ನಾವು ಹೇಳಬೇಕಂತ ಏನಿಲ್ಲ ಗುರು, ಅದಕ್ಕೆ ತಾನೇ ನೀವು ಬಂದು ನೋಡ್ತಿರ್ತೀರ, ಅಪ್ಡೇಟ್ ಆಲ್ರೆಡಿ ಗೊತ್ತಿರುತ್ತೆ, ಇವನೇನು ಹೇಳ್ತಾನೆ ನೋಡೋಣ ಅಂತಲೇ ಬಂದಿರ್ತೀರ. ಆದರೆ ನಾವು ಚಿಕ್ಕ ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಚಿಕ್ಕ ಚಿಕ್ಕದಾಗಿ ಒಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಹಾಗೆಯೇ ಈ ಒಂದು ಮೂವಿಗೆ ಹೇಳೋದಾದರೆ, ಈ ಒಂದು ಪಿಕ್ಚರ್ ಒಂದು ತೂಕನೇ ಅಂತ ಹೇಳ್ಬೋದು. ಕ್ಲಾಸಿಕ್ ಸಿನಿಮಾ, ಸದ್ಯಕ್ಕೆ ಬರ್ತಿರೋಂಥ ಶೂಟೌಟೆಲ್ಲ ಎಲ್ಲದರಲ್ಲೂ ಹೇರ್ ಸ್ಟೈಲ್ ನೀವೇನು ನೋಡ್ತಿದ್ದೀರಾ, ಹೇರ್ ಸ್ಟೈಲ್ನ ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ಪ್ರತಿಯೊಂದರಲ್ಲೂ ಒಂದೇ ಥರ ಹೇರ್ ಸ್ಟೈಲ್ ಇದೆ. ಅಂದರೆ ನನಗೆ ಯಾವುದೋ ಒಂದು ಒಂದೇ ಸಿನಿಮಾ ಮೇಲೆ, ಕ್ಲಾಸಿ ಸಿನಿಮಾ ಮೇಲೆ ನೋಡಿ, ಈಗ ತುಂಬಾ ಮಾಸ್ ಸಿನಿಮಾ ಕಾಟೆರ ಆಗಿರುವಂಥದ್ದು, D57 ಹಂಗಲ್ಲ, ತುಂಬಾ ಕ್ಲಾಸ್ ಸಿನಿಮಾ ಅಂದರೆ ಲೈಕ್ ಯಾವ ರೀತಿ ಕಂಪೇರ್ ಮಾಡೋಕ್ಕೂ ಆಗಲ್ಲ ಆ ರೀತಿ ಕ್ಲಾಸ್ ಸಿನಿಮಾ ಅಂತಲೇ ಹೇಳ್ಬೋದು. ಲೈಕ್ ಇತ್ತೀಚೆಗೆ ಬಂದಿರುವಂಥ ಮೂವಿಗಳೇ ಗಂಧದ ಗುಡಿ ಆಗಲಿ, ವಿಕ್ರಮ್ ತ್ರೋಣ ಆಗಲಿ, ಇದೆಲ್ಲ ಒಂದು ವೈಲ್ಡಾಗಿ ಬರ್ತಿರೋವಂಥ ಒಂದು ಕ್ಲಾಸ್ ಸಿನಿಮಾಟೋಗ್ರಫೀಲಿ ಬಂದಿರುವಂಥ ಮೂವಿಗಳಾಗಿರುವಂಥದ್ದು. ನಾನು ಗಂಧದ ಗುಡಿ ಇದು ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಒಂದು ಮೂವಿ ಅಲ್ಲ, ಡಾಕ್ಯುಮೆಂಟ್ರಿ ಆಗಿರುವಂಥದ್ದು. ಬಟ್ ಈ ಒಂದು ಡಾಕ್ಯುಮೆಂಟ್ರಿ ಯಾವ ಲೆವೆಲಿಗೆ ರೀಚ್ ಆಗ್ತಿತ್ತು ಅಂದರೆ, ಅಪ್ಪು ಸರ್ ಇದ್ದೀರಿ ನಿಮ್ಗೆ ಗೊತ್ತಾಗ್ತಿತ್ತು ಯಾವ ಲೆವೆಲಿಗೆ ಈ ಒಂದು ಡಾಕ್ಯುಮೆಂಟ್ರಿ ಇನ್ನು ಮುಂದೆ ತೊಗೊಂಡು ಹೋಗ್ತಿತ್ತು. ಇವರು ಸ್ಯಾಂಡಲ್ವುಡ್ನ ಮಾತ್ರ ಕವರ್ ಮಾಡಿರೋದು, ಅಂದರೆ ಕರ್ನಾಟಕನ ಮಾತ್ರ ಕವರ್ ಮಾಡಿರೋದು. ಅಂತ್ಯ ಆದಮೇಲೆ ಏನು ನೋಡ್ತಿದ್ದೀರಾ, ಆ ಒಂದು ಪಾಯಿಂಟ್ ಆಫ್ ವ್ಯೂ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ಸೀರಿಯಸ್ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನ ಆ್ಯಕ್ಚುಯಲ್ ಮೂವಿ ಬರ್ತಿರೋವಂಥದ್ದು, ಕಾಟೆರ ಆಗಿರೋವಂಥದ್ದು ಆ್ಯಕ್ಚುಯಲ್ ಮಾಸ್, ಹಾಗೆಯೇ ಆ್ಯಕ್ಚುಯಲ್ ಕ್ಲಾಸ್ ಆಗಿ D57 ಬರ್ತಿರೋವಂಥದ್ದು. ಇದೆಲ್ಲ ಆದಮೇಲೆ ನಿಮಗೇನಿಸುತ್ತೆ, Dboss ಲೆವೆಲ್ ಹೀಗೆ ಇರುತ್ತೆ ಅಂತ ಅಂದ್ಕೊಂಡ್ರೆ, ಇಲ್ಲ, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರ್ತಾರೆ. ಪ್ಯಾನ್ ಇಂಡಿಯಾ ಸ್ಟಾರ್ಕ್ಕಿಂತನೂ ದೊಡ್ಡದಾಗಿ ಕರ್ನಾಟಕದಲ್ಲಿ ಇರೋವಂಥ ಕ್ರೇಜಿ ಫ್ಯಾನ್ಸ್, ಪ್ರಾಣಕ್ಕೆ ಪ್ರಾಣ ಕೊಡುವಂಥವ್ರು ಇವರು. ಯಾಕೆಂದರೆ Dboss ಏನಂದರೆ, ನನಗೇನಿದೆ ನನಗಷ್ಟು ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಬಾಕಿ ಎಲ್ಲ ಹಂಚೋ ಅಂಥ ಒಂದು ಮನಸ್ಸು ಅವ್ರದ್ದು ಆಯಿತಾ. ಎಷ್ಟು ತೃಪ್ತಿ ಆಗೋಷ್ಟು ಇಟ್ಕೊಂಡು ಬಾಕಿ ಎಲ್ಲ ಹಂಚ್ತಾರೆ. ಅತಿ ಆಸೆ ಇಲ್ಲ ನಮ್ಮ Dboss-ಗೆ, ಅದಕ್ಕೆ ಅವರು ಅಲ್ಲಿರೋದು. ಇರಲಿ, ಇದ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ತಿಳ್ಕೊಂಡಿರೋದು ಇನ್ನೂ ತುಂಬ ಕಮ್ಮಿನ, ಅವ್ರು ಎಷ್ಟು ಮಾಡಿದೆ ನಮಗೆ ಗೊತ್ತಿಲ್ಲದಿರೋಂಥ ತುಂಬಾ ಹೆಲ್ಪ್ಗಳನ್ನ ನಮ್ಮ Dboss ಮಾಡಿದ್ದಾರೆ. ಸೊ ಗೈಸ್, ಇದಿಷ್ಟು ನನಗೆ ಹೇಳೋಕ್ಕಿದ್ದು, ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ. ಇವತ್ತಿನ ವಿಡಿಯೋ ಇಷ್ಟು, ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.